ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂದ್ರೆ ಸುಮಾರು 500 ವರ್ಷಗಳ ಹಿಂದೆ ನಡೆದಂತಹ ಒಂದು ಹಿಸ್ಟ್ರಿಯಲ್ಲಿ ಉಳಿದಿರುವಂತಹ ಒಂದು ಕೊಲಂಬಸ್ ಮತ್ತು ಆ ಒಂದು ಜಮೈಕದ ಜನರನ್ನು ಮತ್ತು ಗ್ರಹಣದ ಒಂದು ರೀಸನ್ ಅನ್ನು ಇಟ್ಟು ಯಾವ ರೀತಿ ಕೊಲಂಬಸ್ ಆ ಒಂದು ಜಮೈಕದ ಒಂದು ಜನರನ್ನು ಬೆದರಿಸಿ ಯಾವ ರೀತಿ ಅವರಲ್ಲಿ ಕೆಲಸವನ್ನು ಮಾಡಿಸ್ಕೊಂಡಿದ್ದ ಎಂಬುದಕ್ಕೆ ಈ ಒಂದು ಕತೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ಕತೆ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ. 1503 ಕೊಲಂಬಸ್ ಮತ್ತು ಆತನ ಒಂದು ಸೈನಿಕರು ಒಂದು ಜಮೈಕಾ ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೊಲಂಬಸ್ ಮತ್ತು ಆತನ ಒಂದು ಸೋಲ್ಜರ್ಸ್ ಆ ಒಂದು ಜಮೈಕಾ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಬಹಳ ಒಂದು ಹಸಿವಿನಿಂದ ಇರ್ತಾರೆ. ಅಂದ್ರೆ ಸುಮಾರು ದಿನದಿಂದ ಒಂದು ಊಟ ಮಾಡಿರೋದಿಲ್ಲ, ಅದರಿಂದ ಒಂದು ಸುಮಾರು ಹಸಿವಿನಿಂದ ಇರ್ತಾರೆ ಎಲ್ಲರೂ. ಆ ಒಂದು ಸಂದರ್ಭದಲ್ಲಿ ಕೊಲಂಬಸ್ ಮತ್ತು ಆತನ ಒಂದು ಸೈನಿಕರು ಆ ಒಂದು ಜಮೈಕಾದ ಒಂದು ಜನರಲ್ಲಿ ನಮ್ಗೆ ಊಟ ಕೊಡಿ ಅಂತ ಒಂದು ಬೇಡಿಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಜಮೈಕಾದ ಜನರು ಇವರಿಗೆ ಊಟ ಕೊಡ್ತಾರೆ. ಸುಮಾರು 3 ತಿಂಗಳವರೆಗೂ ಇವರಿಗೆ ಗೌರವ ಕೊಡ್ತಾರೆ ಮತ್ತು ಅದೇ ರೀತಿಯಾಗಿ ಇವರ ಒಂದಿಗೆ ಊಟವನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾರೆ. ಸಡನ್ ಆಗಿ 3 ತಿಂಗಳ ಕಾಲ ಇವರಿಗೆ ಊಟವನ್ನು ಕೊಡುವಂತಹ ಈ ಒಂದು ಜಮೈಕಾದ ಜನರು ಸಡನ್ ಆಗಿ ಊಟವನ್ನು ಕೊಡೋದು ಸ್ಟಾಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವೇನಾದರೂ ಗೆಸ್ಟ್ ಅವ್ರ ಮನೆಗೆ ಹೋದಾಗ ಏನೋ 15 ದಿನ 20 ದಿನ ಆರಾಮಾಗಿ ಮಾತಾಡಬಹುದು, ಆದರೆ ನೆಕ್ಸ್ಟ್ ಅವರ ಒಂದು ಆಕ್ಷನೇ ಬೇರೆ ಥರ ಇರುತ್ತೆ, ಒಂದು ರಿಯಾಕ್ಷನೇ ಬೇರೆ ಥರ ಇರುತ್ತೆ. ಅದೇ ರೀತಿ ಈ ಒಂದು ಜಮೈಕಾದ ಜನರು ಇವರಿಗೆ ಊಟವನ್ನು ಕೊಡೋದು ಸ್ಟಾಪ್ ಸಡನ್ ಆಗಿ ಈ ಒಂದು ಜಮೈಕಾದ ಜನರು ಕೊಲಂಬಸ್ಗೆ ಹೇಳಿದಾಗ ಏನು ತಿಳಿದಂತಹ ಈ ಒಂದು ಕೊಲಂಬಸ್ ಅವರನ್ನು ಆ ಒಂದು ಜಮೈಕಾದ ಜನರನ್ನು ಹೆದರಿಸೋದಕ್ಕೆ ಮತ್ತು ಭಯವನ್ನು ಪಡಿಸೋದಕ್ಕೆ ಹೋಗ್ತಾನೆ. ಅಂದ್ರೆ ಆಸ್ಟ್ರೋನಮರ್ ಆಗಿರುವಂತಹ ರೆಜಿ ಮೊಂಟೆನಸ್ ಅವರು ಬರೆದಿರುವಂತಹ ಒಂದು ಪಂಚಾಂಗವನ್ನು ಓದಿರ್ತಾನೆ. ಈ ಒಂದು ಪಂಚಾಂಗದಲ್ಲಿ ಮುಂದೆ ಇರುವಂತಹ 1506 ವರೆಗೂ ಯಾವ ಯಾವಾಗ ಒಂದು ಗ್ರಹಣಗಳು ಬರುತ್ತೆ ಅಂತಹ ಒಂದು ಡೇಟ್ಸ್ ಅನ್ನ ಮೆನ್ಷನ್ ಮಾಡಿರುವಂತಹದನ್ನು ಈ ಒಂದು ಕೊಲಂಬಸ್ ಓದಿರ್ತಾನೆ. ಈ ಪಂಚಾಂಗವನ್ನು ಓದಿರುವಂತಹ ಕೊಲಂಬಸ್ ಈ ಒಂದು ಪಂಚಾಂಗದಲ್ಲಿ ಫೆಬ್ರವರಿ 29ರಂದು ಗ್ರಹಣ ಬರುತ್ತೆ ಅಂತಹ ಒಂದು ಡೇಟ್ ಮೆನ್ಷನ್ ಮಾಡಿರ್ತಾರೆ. ಇದನ್ನು ಓದಿದಂತಹ ಈ ಒಂದು ಕೊಲಂಬಸ್ ಆ ಒಂದು ಜನರನ್ನು ಹೆದರಿಸೋದಕ್ಕೆ ಭಯ ಪಡಿಸೋದಕ್ಕೆ ಅವರ ಒಂದು ನಾಯಕರನ್ನು ಮತ್ತು ಜನರನ್ನು ಕರೆಸಿ ನೀವು ನನಗೆ ಈ ರೀತಿ ನಡೆದುಕೊಳ್ಳಬಾರ್ದಾಗಿತ್ತು, ನೀವು ನನ್ನನ್ನು ಊಟ ಕೊಡದೇ ಇರೋದು ಬಹಳ ಒಂದು ತಪ್ಪಾಗುತ್ತೆ, ನಿಮ್ಮ ಮೇಲೆ ದೇವರು ಕೋಪ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ ಅವರ ಮೇಲೆ ಬಹಳ ಒಂದು ಭಯ ಪಡಿಸ್ಬಿಡ್ತಾನೆ, ಹೆದರಿಸ್ಬಿಡ್ತಾನೆ. ಮುಂದೆ ಬರುವಂತಹ ಈ ಫೆಬ್ರವರಿ 29ರಂದು ಇಡೀ ಒಂದು ದಿನವೆಲ್ಲ ರಾತ್ರಿ ಆಗ್ಬಿಡುತ್ತೆ, ಕತ್ತಲಾಗ್ಬಿಡುತ್ತೆ ಅಂತ ಒಂದು ಆ ಒಂದು ಜನರಿಗೆ ಭಯ ಪಡಿಸ್ಬಿಡ್ತಾನೆ, ಹೆದರಿಸ್ಬಿಡ್ತಾನೆ. ಈ ರೀತಿ ಕೊಲಂಬಸ್ ಆ ಒಂದು ಜಮೈಕಾದ ಜನರನ್ನು ಆ ಒಂದು ಗ್ರಹಣದ ಬಗ್ಗೆ ಹೇಳಿ ಭಯವನ್ನು ಹುಟ್ಟಿಸುವಂತಹ ಕೆಲಸ ಮಾಡಿರ್ತಾನೆ. ನಿಜವಾಗಿ ಫೆಬ್ರವರಿ 29ರಂದು ಗ್ರಹಣ ಬಂದ್ಬಿಡುತ್ತೆ ಮತ್ತು ಆ ಒಂದು ಜನರು ಬಹಳ ಒಂದು ಭಯವನ್ನು ಪಡ್ತಾರೆ. ಆ ಒಂದು ಭಯವನ್ನು ಪಟ್ಟಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಜಮೈಕಾದ ನಾಯಕರು ಮತ್ತು ಜನರೆಲ್ಲ ಕೊಲಂಬಸ್ನ ಬಳಿ ಹೋಗಿ ಇದಕ್ಕೆ ಒಂದು ಪರಿಹಾರವನ್ನು ಕೇಳ್ತಾರೆ. ಸುಮಾರು 48 ನಿಮಿಷಗಳ ಇದ್ದಂತಹ ಈ ಒಂದು ಗ್ರಹಣ ಈ ಒಂದು ಕೊಲಂಬಸ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಪಕ್ಕದಲ್ಲಿ ಹೋಗಿ ಸುಮಾರು 48 ನಿಮಿಷಗಳ ಕಾಲ ಅಲ್ಲೇ ಇದ್ದು ನಂತರ ಒಂದು ಗ್ರಹಣ ಹೋದ ನಂತರ ಬರ್ತಾನೆ. ಗ್ರಹಣ ಮುಗಿದ ನಂತರ ಬಂದಂತಹ ಈ ಒಂದು ಕೊಲಂಬಸ್ ಈ ಒಂದು ಜಮೈಕಾದ ಜನರಲ್ಲಿ ಹೇಳ್ಕೊಳ್ತಾನೆ, ನಿಮ್ಮ ಮೇಲೆ ದೇವರು ಕೋಪವನ್ನು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾನೆ, ಈ ಇದರ ಒಂದು ಎಫೆಕ್ಟ್ ಸುಮಾರು 3 ದಿನಗಳ ಕಾಲ ಇದ್ದೇ ಇರುತ್ತೆ ಅಂತ ಹೇಳಿದಾಗ ಈ ಒಂದು ಜಮೈಕಾ ಜನರು ಇನ್ನೂ ಒಂದು ಕೊಲಂಬಸ್ಗೆ ಬಹಳ ಒಂದು ಭಯವನ್ನು ಪಡ್ತಾರೆ ಮತ್ತು ಹೆಚ್ಚು ಗೌರವವನ್ನು ಕೊಡೋದಕ್ಕೂ ಮತ್ತು ಊಟವನ್ನು ಕೊಡುವುದಕ್ಕೂ ಪ್ರಯತ್ನ ಮಾಡ್ತಾರೆ. ಈ ರೀತಿ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡಂತಹ ಈ ಒಂದು ಕೊಲಂಬಸ್ ಬಹಳಷ್ಟು ದಿನಗಳ ಕಾಲ ಮತ್ತು ತಿಂಗಳ ಕಾಲ ಅಲ್ಲೇ ಇದ್ದು ಅವರ ಬಳಿ ಕೆಲಸಗಳನ್ನು ಮಾಡಿಸ್ಕೊಂತಾನೆ. ಸುಮಾರು 500 ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ಸ್ಟೋರಿಯನ್ನು ಈ ಒಂದು ಗ್ರಹಣದಲ್ಲಿ ಹೇಳುವುದಕ್ಕೆ ಕಾರಣ ಏನಂದ್ರೆ, ಇವತ್ತಿನ ಒಂದು ಕೆಲವು ಮೀಡಿಯಾಗಳು ಮತ್ತು ಕೆಲವು ವ್ಯಕ್ತಿಗಳು ಇದನ್ನು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕೆಲವರು ಈ ಒಂದು ಗ್ರಹಣದಿಂದ ಒಂದು ಊಟ ಮಾಡಬಾರದು, ಕೆಲವರು ಈ ಒಂದು ಗ್ರಹಣದಿಂದ ಒಂದು ಹೊಸ ಕೆಲಸವನ್ನು ಶುರು ಮಾಡಬಾರದು ಅಂತಹ ಕೆಲವರು ಹೇಳ್ತಾರೆ. ಒಂದು ಸೈಂಟಿಫಿಕ್ ಆಗಿ ಒಂದು ಲಾಜಿಕ್ ಆಗಿ ಆಲೋಚನೆ ಮಾಡಬೇಕಾದ್ರೆ ಆ ಒಂದು ಗ್ರಹಣಕ್ಕೂ ಮತ್ತು ನಮ್ಮ ಊಟಕ್ಕೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇರೋದಿಲ್ಲ. ಆ ಒಂದು ಗ್ರಹಣಕ್ಕೂ ಮತ್ತು ನಾವು ಶುರು ಮಾಡುವಂತಹ ಕೆಲಸಕ್ಕೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ. ಇವರು ಬಳಿ ಒಂದು ಮೂರ್ಖರನ್ನಾಗಿ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ.